ಇನ್ನು ಇವರಿಗೆ ಮೆದುಗನ್ನು ಉಚ್ಚ ಬಿಟ್ಟಿಲ್ಲ ಅಂತ ಕಾಣುತ್ತೆ. ಯಾವ ಕೆರೆಯಲ್ಲಿ ಬಿದ್ದು ಸತ್ತನು? ಇಲ್ಲಿ ಎಲ್ಲಿ ಬರುತ್ತೆ ಅವನ ಸಮಾಚಾರ? ಅಮ್ಮ, ಏನು ವಿಷಯ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಮ್ಮ. ಏನಾಯಿತು ನಿನ್ನ ಕಣ್ಣಲ್ಲ? ಹೇಳುತ್ತೇನಪ್ಪ, ನನ್ನ ಕರ್ಮದ ಕಥೆಯನ್ನು ನಾನು ಹೇಳುತ್ತೇನಪ್ಪ. ನನ್ನ ಕೈ ಹಿಡಿದಿರುವ ಪತಿದೇವರು ದುಶ್ಚಟದ ಒಳಗಾಕಿ ಮನೆಯಲ್ಲಿರುವ ವಸ್ತು ಒಡೆಗಳನ್ನು ಮಾರಿ ಮೂರು ದಿನಕ್ಕೊಮ್ಮೆ ಮನೆಗೆ ಬರುತ್ತಾರಪ್ಪ. ಅವರ ದೃಷ್ಟಿಯಲ್ಲಿ ನಾಯಿಗಿಂತ ಕೀಳಾಗಿ ಹೋಗಿದ್ದಪ್ಪ ನನ್ನ ಬಾಳು. ನಾಯಿಗಿಂತ ಕೀಳಾಗಿ ನೋಡಿರುವ ನನ್ನನ್ನು ಆ ಬಳಿಕ ನಾನು ಜೀವಿಸುವುದಾದರೂ ಹೇಗಪ್ಪ? ಅಪ್ಪ, ಆದರೆ ನೀವಾಗಲಿ ಅಥವಾ ಅಣ್ಣನಾಗಲಿ ಅಲ್ಲಿವರೆಗೂ ಅವರಿಗೆ ಸರಿಯಾಗಿ ದಾರಿಗೆ ಹಚ್ಚುವವರೆಗೂ ನಾನೇ ಮನೆಯಿಂದ ಹೊರಡುವುದಿಲ್ಲ. ನಾನೇ ಮನೆ ಶಕಿರ, ನೀನು ಈ ಮನೆಯೊಳಗೆ ಹೆಜ್ಜೆ ಕೂಡ ಇಡಬಾರ್ದು. ಯಾಕಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎಂಬಂತೆ ನಿಮ್ಮ ಮಣ್ಣಿನವರು ಈಗಾಗಲೇ ಈ ಮನೆಯನ್ನು ಹಾಳು ಮಾಡಿ ನಿನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ಅಷ್ಟು ಸಾಲದು ಅಂತ ನೀನು ಈ ತವರು ಮನೆಯನ್ನು ಆಸಿಸಿ ಇಲ್ಲಿ ಹೆಜ್ಜೆ ಇಟ್ಟಿದ್ದೆ, ಆದ್ರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹೊರ ಬೀಳು ನನ್ನ ಮನೆಯಿಂದ ಆಚೆ. ಒಮ್ಮೆ ನಗರದ ಕಾರ್ಯ ಮುಗಿದ ನಂತರ ಆದ್ರೆ ಕರುಣ ಸಂಬಂಧ ಕೊನೆ ಆಗೋದು ಉಂಟೇನಪ್ಪ? ಆದ್ರೆ ಈ ತವರ ಮನೆಯಲ್ಲಿ ನನಗೆ ಒಂದು ಕ್ಷಣದ ಆಸ್ಪದೆ ಇಲ್ಲವೇ ಅಂತ ಹೇಳ್ತಾ ಇದ್ದೀಯಾ ನೀನು? ಶಶಿಕಲಾ, ಆಸ್ಪತವು ಇರುತ್ತೆ, ಆದ್ರೆ ಬರುವಂತೆ ಬಂದರೆ ಆಸ್ಪತವು ದೊರೆತೆ. ಹೀಗೆ ರೀತಿ ಬಿಟ್ಟು ಬಂದರೆ ಆಸ್ಪತವು ದೊರೆಯಲಾರದು. ನಾವೇನು ಮದುವೆಗಾಗಿ ಕರೆದಿಲ್ಲ, ಮುಂಜೆಗಾಗಿ ಕರೆದಿಲ್ಲ. ನಾವು ಕರೆದಕ್ಕೆ ತವರೂರಿಗೆ ಓಡಿ ಬರಲ್ಲ, ನಿನಗೆ ನಾಚಿಕೆ ಆಗಲಿಲ್ಲವೇ? ಬೇಡ ಕಣಪ್ಪ, ಬೇಡ, ಇಷ್ಟೊಂದು ನಿರ್ಧಯನ ಆಗ್ಬೇಡ ಕಣೋ. ನೋಡು, ಈ ನಿನ್ನ ತಂಗಿಗೋಸ್ಕರವಾಗಿ ಕೇವಲ ಒಂದೇ ಒಂದು ದಿವಸ ರಜೆ ತೆಗೆದುಕೊಂಡು ಹೋಗಿ ಇನ್ನು ತಂಗಿಯ ಗಂಡಿಗೆ ಬುದ್ಧಿ ಹೇಳು, ಇವಳನ್ನು ಬಾಡಿಗೆ ಹಚ್ಚಪ್ಪ. ನಿನಗೆ ಕೈ ಮುಗಿದು ಬೇಡ್ಕೊತೀನಿ. ಅವ್ರಿಗೆ ರಜೆ ಇಲ್ಲ ನೋಡಿ. ಮಾತನಾಡುವುದು ಸರಿಯಲ್ಲ. ಒಂದು ವೇಳೆ ನನ್ನ ಮಗಳಿಗೆ ಬಂದಂತ ಪರಿಸ್ಥಿತಿ ನಿನಗೆ ಬಂದಿದ್ದರೆ ಏನು ಮಾಡುತ್ತಿದ್ದೆ? ಆಹಾ, ನಾನೇನ್ ಮಾಡ್ತಾ ಇದ್ನ? ನನ್ನ ಗಂಡನಿಗೆ ಬುದ್ಧಿ ಭಾವ ಹೇಳಿ ತಿದ್ದಿ ಒಳ್ಳೆ ದಾರಿಗೆ ತರ್ತಾ ಇದ್ದೆ. ವಿಧಿ ವಿಲಾಸದಿಂದ ನಿನ್ನ ಗಂಡ ನಿನ್ನ ಮಾತನ್ನು ಕೇಳದಿದ್ದರೆ ಆವಾಗಲೂ ನೀನು ತವರಿಗೆ ಹೋಗುತ್ತಿರಲಿಲ್ವೇ? ತವರು ಮನೆಯರು ಕರೀಲಿಕ್ಕೆ ಬರ್ತಾರ್ದನೆ, ತವರು ಮನೆಗೆ ಓಡಿ ಬರೋದಕ್ಕೆ ನಾನೇ ನನ್ನ ಮಗಳ ಹಾಗೆ ಕೊಯ್ಯಾಳೆ ಅಲ್ಲ. ಒಂದು ವೇಳೆ ನನ್ನ ಗಂಡ ನನ್ನ ಬುದ್ಧಿವಾದ ಮಾತನ್ನ ತಿರಸ್ಕರಿಸಿದ್ದೆ ಆದ್ರೆ ಹೊರತು ತವರು ಮನೆಗೆ ಓಡಿ ಹೋಗ್ತಾ ಇರ್ಲಿಲ್ಲ.
ಕೊಡ್ತೇನಮ್ಮ ನಿನಗೆ. ಕರ್ತಿ ಯಾಕಿದ್ದಾಳೆ ಅನ್ನೋದು ಹೌದಲ್ಲ? ಈಗಲೆಲ್ಲರಿಗೆ ಅರ್ಥವಾಯ್ತಲ್ಲ, ಅರ್ಥವಾಯ್ತು. ಬರಲಿಕ್ಕೆ ಭಾರತ ಈ ಮನೆಗೆ ಬಂದಿದ್ದು ನಂದು ಮಹಾ ಅಪರಾಧ ಆಗಿ ಹೋಯ್ತಲ್ಲ. ಮೂರು ದಿನದಿಂದ ತತ್ತು ಕೋಳಿಗಾಗಿ ಬರೆದಾಡುತ್ತಿರುವಾಗ ಅನ್ನ ಕೂಡ ನನಗೆ ಸಿಕ್ಕಿಲ್ಲಲ್ಲ. ಅಲ್ಲಿಂದ ಊರಿನಲ್ಲಿ ನಡೆದು ಬರುವುದಕ್ಕಾಗಿ ಕಾಲಲ್ಲಿ ಶಕ್ತಿ ಕೂಡ ಉಳಿದಿಲ್ಲ, ಕಾಲಲ್ಲಿ ಶಕ್ತಿ ಕೂಡ ಉಳಿದಿಲ್ಲ. ಅದೇ ಕಾರಣಕ್ಕಾಗಿ ಈ ಮನೆಗೆ ಮುತ್ತೈದೆಯಾಗಿರುವ ನನ್ನ ಅತ್ತಿಗೆ ಕೈಯಿಂದ ಒಂದು ತುತ್ತ ಅನ್ನವನ್ನು ನೀಡಿಬಿಡಿ ಅನ್ನ. ಅದೇ ಊಟ ಮಾಡಿ ನಾನು ನನ್ನ ಪತಿ ಮನೆಗೆ ನಾನು ಹೊರಟು ಹೋಗ್ಬಿಡ್ತೀನಿ. ಮನೆ ಪತಿಯನ್ನು ವಂಚಿಸಿ ಓಡಿ ಬಂದವಾಗ ಏನ್ ನನ್ನ ಮನೆಯಲ್ಲಿ ಅನ್ನ ಸಿಗ್ಲಾದ್ದು? ಯಾವುದೋ ಬಿಟನನ್ನು ನಂಬಿಕೊಂಡು ಗಂಡನ ಮನೆಯಿಂದ ಓಡಿ ಬಂದ ನಿನ್ನಂತ ಜಾರು ಪಿಂಡರಕ್ಕೆ ಒಂದು ತುತ್ತು ಕೂಡ ಅನ್ನ ಹಾಕ್ಲಾರೆ. ನೀನು ಬಯಸ್ಕೋದಂತೆ ನನ್ನ ಹೊಟ್ಟೆಯನ್ನು ಉರಿಸ್ತಾ ಇದ್ದೀಯಲ್ಲಿ, ನನ್ನ ಹೊಟ್ಟೆಯನ್ನು ಉರಿಸ್ತಾ ಇದ್ದೀಯಲ್ಲಿ. ಈ ಮನೆಯಲ್ಲಿ ನನ್ನ ಅಪ್ಪನಿದ್ದೀವಿ, ಯಾವತ್ತೂ ಇವಾಗ ಕೂಡ ಈ ಮನೆಯಲ್ಲಿ ಕಾಲಿಡ್ಬೇಡ. ಒಂದು ವೇಳೆ ಏನಾದ್ರೂ ಈ ಮನೆಯಲ್ಲಿ ಕಾಲಿಟ್ಟಿದ್ಯಾದ್ರೆ ನಿನಗೆ ನನ್ನ ಹಾನಿ ಆಗಿದೆ, ನಿನಗೆ ನನ್ನ ಹಾನಿ ಆಗಿದೆ. ಿದ್ರೆ ಗಂಡನ ಮನೆಯಲ್ಲಿ ಏನೇನು ಹಾಕಿಕೊಂಡು ನಾನು ಸತ್ತು ಹೋಗ್ಬೇಕಾಗಿತ್ತಪ್ಪ, ನಾನು ಸತ್ತು ಹೋಗ್ಬೇಕಾಗಿತ್ತು. ತುಂಬಾ ಅಪರಾಧಿಯಾಗಿ ಹೋಯ್ತಪ್ಪ. ಏನು ಕಳ್ಳ ಸಂಬಂಧ ಇದೆ ಅಂತ ನಡೆದುಕೊಂಡು ಎಲ್ಲಿಗೆ ಬಂದು ತುಂಬಾ ಅಪರಾಧಿಯಾಗಿ ಹೋಯ್ತಪ್ಪ, ಅಪರಾಧಿಯಾಗಿ ಹೋಯ್ತು ಆಯ್ತಪ್ಪ. ಆದ್ರೆ ಇನ್ನ ಮೇಲೆ ನಿನ್ನ ಅಪ್ಪನೇ ಇಲ್ಲದೆ ಈ ಮನೆ ಕಾಲಿಡುವುದಿಲ್ಲಪ್ಪ.
ಮನೆಯಿಂದ ಹೋಗುತ್ತೇನಪ್ಪ. ಒಂದೇ ಒಂದು ಸಲ ನನಗೆ ಆಶೀರ್ವಾದ ಮಾಡಿ. ಏನೆಂದು ಆಶೀರ್ವಾದ ಮಾಡಲು ತಾಯಿ, ಕಲ್ಲಾಗಿ ಹೂವಾಗಿ ಬಾಳುವ ಶಕ್ತಿಯನ್ನು ಆ ಪರಮಾತ್ಮ ನಿನಗೆ ಕೊಡಲಿ. ಹೊರಟು ಹೋಗು ತಾಯಿ, ಹೊರಟು ಹೋಗು. ಧರ್ಮದ ಮಡಿಯಲ್ಲಿ ಕರ್ಮದ ಬಹಳ ಹೆಚ್ಚಾಯಿತು. ಧರ್ಮದ ಮಡಿಯಲ್ಲಿ ಕರ್ಮದ ಬಹಳ ಹೆಚ್ಚಾಯಿತು. ಮಗಳು ಇಡೀ ಹಣ್ಣ ಕೇಳಿದುವಕ್ಕೆ ಬಂದರೆ ಸಹೋದರನಿಂದ ಒದಸಿಕೊಂಡು ಹೋದಳು. ಇದನ್ನು ಕಣ್ಣಾರೆ ನೋಡಿ ನಾನು ಇನ್ನೂ ಬದುಕಬೇಕೆ. ನನಗೆ ನೀರು, ನನಗೆ ನೀರು. ಈ ಮನೆಯಿಂದ ನನಗೆ ಒಂದು ಹನಿ ನೀರು ಬೇಡ. ಕಡೆಯಿಂದ ತಗೊಂಡ ಬಾ ನೀರನ್ನು. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬಾ ಕುದುರೆ ನೀ ಅವನು ಪೇ. ನಾನು ಸಾಯುವುದಕ್ಕೆ ಇದೇ ಯೋಗ್ಯ ವೇಳೆ. ನಾನು ಸಾಯಲೇಬೇಕು. ಬದುಕಿದ್ದರೂ ಉಪಯೋಗವಿಲ್ಲ, ನಾನು ಸಾಯಲೇಬೇಕು. ಇದೇ ಕಾರಣ ಸಾಯ್ಬೇಕು. ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ರೇಣುಕಾ, ಅನಿವಾರ್ಯವಾಗಿ ಇಂದು ನಾನು ನಿನಗೆ ಮೋಸ ಮಾಡುತ್ತಿದ್ದೇನೆ. ಮಗನ ಮನೆಯಲ್ಲಿದ್ದು ಮಾನಗೇಡಿ ಆಗುವುದಕ್ಕಿಂತ ಮಾನವಂತನಾಗಿ ಮರಣ ಹೊಂದುವುದೇ ಲೇಸೆಂದು ನನಗನಿಸುತ್ತಿದ್ದರಿಂದ ಇಂದು ಈ ಆತ್ಮಹತ್ಯದ ಕಾರ್ಯಕ್ಕೆ ಕೈ ಹಾಕುತ್ತಿದ್ದೇನೆ. ನನ್ನ ಮರಣದಿಂದ ನಿನಗೆ ಅಪಾರ ದುಃಖವಾಗುತ್ತಿದೆ ಎಂದು ನನಗೆ ಗೊತ್ತು. ಆದರೆ ಅಪಾವಿಲ್ಲದ ಬಯಲಲ್ಲಿ ಬಿರುಗಾಳಿಯಿಂದ ತತ್ತರಿಸಿದ ನನ್ನ ದೇಹ ಇಂದು ಕಾವೇರಿ ನದಿಯ ಪುಣ್ಯ ಜಲದಲ್ಲಿ ಚೀರ ನಿದ್ರೆ ಹೊಂದ ಬಯಸಿದೆ. ನನ್ನನ್ನು ಹುಡುಕಿಸಲು ಪ್ರಯತ್ನಿಸಬೇಡ, ಪ್ರಯತ್ನಿಸಿದರೂ ಅದೆಲ್ಲ ವ್ಯರ್ಥ. ಇಂತಿ ನಿನ್ನ ಹತಭಾಗ್ಯ ಪತಿ ರಾಮ್ ರಾಮ್. ನೆನಪಿಗಿ ಬರ್ತಾಳು ಆಕಿ ಓ ತಾರಾ.
ನಿನ್ನ ಕಂಡಾಗಿನಿಂದ ಮಾಳು ಮಾಳು ಅಂತ ಅನ್ಸಾಕ್ಬಿಟ್ರತ್ ನಾವು ನಮ್ ಜೀವನ. ಗುರುವೇ ಏನ್ ಹುಚ್ಚಿಡುತ್ತು ಮರಯ ಮಾಡಿದ ನಿನಗ ಹುಚ್ಚಿಡಿದ ಏನ್ ಮಾಡಿದ್ಲಿ ಕಾಟ ಮ್ಯಾಲ ಹಾಕಿ ತಿಕ್ಕೆ ತಿಕ್ಕಿಳಲಿ ಹಂಗ ಬಾಳ ಹಾ ಬಾಳ ನನಗೂ ಹಂಗಾಗತ್ತು ಅಜ್ಜ ನಿನ್ನ ಬಾಯಿಂದ ಅವ್ರ ಅಕ್ಕನ ಸುದ್ದಿ ಕೇಳಿದಾಗಿಂದ ನನಗ ನಿದ್ದೆ ಹತ್ತಿಲ್ಲ ಅಜ್ಜ ನಾನು ಹಂಗ ಹುರು 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 ಅನ್ನಾಕತ್ತೈತಿ ಹೆಂಗ ಇವತ್ತ ಮಂಗಳಾರ ಐತಿ ಅವರು ನಮ್ಮ ದಾರಿ ಕಾಯ್ತಿರ್ಬಾರ್ದ ಅನುಮಾನ ಯಾಕ ಹೋಗಿ ಅವಳು ನಡೆ ನಿಜಾಲಿ ಸಿದ್ಧ ಆ ಮಾಡಿ ಕಡುಬಿನ ಕಾಳಗ ದಿನ ಬರ್ರೀ ಅಜ್ಜಾರ ಅಂತ ಹೇಳಿದಾಗ ನಿಂದ ಬರೀ ಅಕ್ಕಿದ ಚಿಂದಿ ಹತ್ಕೊಂಡ್ ಬಿಟ್ಟಾಕ್ಲಿ ನಮಗ ಯಾವಾಗ ಮಂಗಳಾರ ಆದಿತ್ತು ಯಾವಾಗ ಮೂರು ಸಂಜೆ ಆದಿತ್ತು ಯಾವಾಗ ಅಕ್ಕಿ ಮಣಿಗೆ ಹೋದೇವೋ ಅಂತ ನಮ್ ಜೀವ ವಿಲಿ 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 ಒದ್ದಾಡಕ ಬಿಟ್ಟಿ ಸಿದ್ಧ ಹೋಗ್ಬಿಡು ನಡೆ ನಮ್ಗ ಹೊರ 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 ಅನ್ಸಾಕತೈತೆ ಹೋಗೇ ಬಿಡು ನಡೆ ಹೋಗೋಣ ಬಾಂಗ ಮತ್ತ ಅಲ್ಲಿ ಹೋಗಿಂದ ನೀ ಹುಚ್ಚು ಸರ್ಗತೆ ಮಾಡ್ಬೇಡ ನಾವ್ ಹೋದಿದ ಕೆಲಸ ಎಷ್ಟೈತ್ ಅಷ್ಟ ಮಾಡ್ಬೇಕ ನೀ ಮತ್ ಅಲ್ಲೆಲ್ಲರ ಅಡ್ಡ ತಿಡ್ಡಿ ಏನ್ರ ಮಾತಾಡಿ ಮಗನ ತಗಲ್ ಹಿಡಿಸಿದಿ ಗಬಿಕೆನಲ್ಲಿ ಒಂದು ಉಳಿಲ್ ನೀನು ನಮ್ದ ಏಟೈತಿ ಅಷ್ಟ ಸೂಕ್ಷ್ಮವಾಗಿ ಹೋಗಿ ನಮ್ ಕೆಲಸ ಮುಗಿಸೊಂದ್ ಬಂದ್ ಬಿಡ್ಬೇಕ ಏನಂತೀ ಹಂಗಾದ್ರೆ ಒಂದು ಕೆಲಸ ಮಾಡೋಣ ಅಜ್ಜ ಹಾ ಏನ್ ಮಾಡೋಂತಿ ನಾ ಹೇಳ್ದಂಗ ಕೇಳ್ಬೇಕಾ ನೀನು ಕೇಳ್ತಾನೆ ಹೇಳ ಇಲ್ಲಿಂದ ಸೀದಾ ಊರೊಳಗೆ ಹೋಗೋಣ ಹೋಗೋಣ ಆನಂದ ಬಾರ್ನ್ಯಾಗ ನಾಲ್ಕರಿಗೆ ಬಟ್ಟೆ ತಗೋಣ ನಾ ಏನ್ ಹೇಳಿ ಮತ್ತೆ ನಾಲ್ಕರಿಗೆ 8 PM ತಗೋಣ ತಗೋಣಲ್ಲ ಫುಲ್ ಲಿಸಿ ಆಗೋಬಿಟ್ಟ ಕುಡಿನು ನಾ ಹೋಗಿದ್ದ ನಮ್ಗ ಗೊತ್ತಾಗಲ್ಲ ಲಿಸಿ ಆಗಿಂದ ಎಲ್ಲಿ ಗೊತ್ತಾಗತ್ತೇಳಿ ಯಾರ ಮನೆಗೆ ಹೋಗ್ತೇವೆ ಯಾರ ಮನೆಗೆ ಬಿಟ್ಟೇವ ಅನ್ನೋದ ನೀ ಬಡಿಸ್ಕೊಳಕ್ ಯಾವ ಸುಲಭ ಮಾರ್ಗ ನೋಡ ಅದನ್ನ ಸೂಚಿಸ್ತೀನಿ ನೋಡ ಮಗನ ನಡೀನಿ ಶಾನೆ ಆಗಿ ಬಾರೋ ಸಿದ್ಧ ಬೇಗನೆ ಹೋಗೋಣ ಮಾಳಿಯ ಮನೆಯ ತಪ್ಪೈನ ಹಾಕೋಣ ಸ್ವಲ್ಪ
ಯಾಕ ಸೀರೆ ಉಟ್ಕೋಬೇಕಣ? ಹೋ ಮಂದಿರವ್ರಿ, ಇದು ಗೊತ್ತೇ ಇಲ್ಲ. ಅವರು ಗಂಡ ಮಕ್ಳಿದ್ದ ಮನ್ಯಾಗ ಪೂಜೆ ಮಾಡಂಗಿಲ್ಲ ಅಂತ, ಅದಕ್ಕೆ ಮನ್ಯಾಗ ನಾ ಮಕ್ಕೊಬೇಕಿದ್ದಳ ಅಂತ ಹೇಳಿನಿ. ದೊಡ್ಡ ಅಜ್ಜರ್ ಪೂಜೆನ ಮಾಡ್ತೀನಿ, ಮರಿ ಅಜ್ಜರ್ ಪೂಜೆ ನೀ ಮಾಡಪ್ಪ. ಬರ ಹಂಗ ಪೂಜೆ ಮಾಡಿ ಕಸ್ತೂನ್ ಅವ್ರ. ಅಯ್ಯೋ ಹಂಗೆಲ್ಲ ಬರಂಗಿಲ್ಲ, ಬಾ ಒಂದ್ ಮಾತು ಹೇಳ್ತೀನಿ ಕೇಳಿಲ್ಲಿ. ಅವ್ರದ್ ಬಂದ ತಕ್ಷಣ ಅವರು ವಿಶ್ರಾಂತಿ ಮಾಡ್ಲಿ, ಅಲ್ಲ ಪೂಜೆ ಮಾಡಕ್ ಹೋಗ್ಬೇಡ, ಅವ್ರು ವಿಶ್ರಾಂತಿ ಮಾಡ್ಲಿ, ಆಮೇಲೆ ಇಬ್ರು ಕೂಡ ಪೂಜೆ ಮಾಡತ್ ಇಲ್ಲೇ ಸೌಂಡ್ ಬರತ್ತ ನೋಡಿಗ. ಹತ್ತೈದಿ ತಂಡಿ ತಗಿ ನಿನ್ನ ಗುಂಡಿ, ಎಟೈದಿ ಹುಡುಗಿ ನಿನ್ನ ತಿಂಡಿ, ಮನ್ಯಾಗ ಒಳಸೆನ ತಿಂಡಿ. ಹೌದಲ್ಲ ನೋಡದೆ, ಮತ್ತಾವ್ದಾರ ಮನಿಗೆ ಹೋಗಿ ಬಡಸು ಕೆಳಸ ಆಗ್ಬಾರ್ದ. ಇದ ಮನಿ ಹೌದಲ್ಲ ನೋಡಿ ಹೇಳ. ತಡೆ ಶಿವಾನಂದ ಅಜ್ಜ, ನನ್ನ ತಲೆ ಪ್ರಕಾರ ಇದ ಮನಿ ಹೋ ಅಜ್ಜ. ನಾ ನಿನ್ನಾರ ಬಂದು ಹೋಗಿರೋ ಈ ಮನೆಗೆ, ಇದ ಮನಿ ಹೋಯಪ್ಪ. ಹೌದಾ? ಹಾಗಿದ್ರ ಪರವಾಗಿಲ್ಲ. ಏನ್ ಎಪ್ಪ ಇದು ವಾಸನೆ? ಹೌದಲ್ಲೋ ಮರಾಯ, ನನಗೂ ಯಾಕ ಕಳು ವಾಸನೆ ಬಡಿ ಹಾಕತತಿ. ಹೆಂಗಂತೀಯ? ಇದು ಬಹುಶಃ ಹಿಂಗಿರ್ಬೇಕಲ್ಲ ಸಿದ್ಧ. ಹಂಗಪ್ಪ, ಇವ್ರ ಮನ್ಯಾಗ ಸತ್ತ ದನ ಚರ್ಮ ಸುಲದ ಉಪ್ಪಿನ ನೀರ ನೆನಿಟ್ಟಿರ್ಬೇಕ, ಅದ್ರದಲ್ಲಿ ಎಪ್ಪ ನಾತಿದ ಎದ್ರಿರೋದಪ್ಪ. ನನಗೂ ಹಂಗ ಚೇ 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 ಗಮ್ಮನಾಗತಿ. ಈ ಮೂಗನ್ಯಾಗ ಕೂತೈತ ಉದ್ರಾಕತಾವ್ಲು ಮರಾಯ, ಹೆಂಗ ಮಾಡೋದಿಲ್ಲ? ಮತ್ ಏನ್ ಮಾಡೋಣಂತ ಈಗ? ನಡಿಪ ಬೇಡ, ಹೋಗ್ಬಿಡು ನಾವು. ಲೇ ಈಗ ಅರ್ಧಕ್ಕ ಬಂದ್ ಹೋದ್ರ ನಮ್ ವ್ಯಸನ್ ಹೆಂಗ್ ಪೂರ್ಣ ಆಗ್ಬೇಕ? ಮನಿಟ್ಟ ಎಲ್ಲ ಸದೃಢವಾಗಿ ಬಂದೇವೆ, ಕೆಲಸ ಮುಗಿಸೊಂದ ಹೋಗೋಣ. ತಡಕು ಆಟ ಹೆಂಗ್ ಮಾಡೋಣ? ವಚನಕಾರರ ಏನ್ ಹೇಳ್ಯಾರು ಗುರುತೈತಲ್ಲ ನಿಂಗ. ಏನ್ ಹೇಳ್ಯಾರು ಯಪ್ಪ ತಂದೆ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮಾಡಿ ಮೃಗಗಳಿಗೆ ಅಂದಿದಡೆ ಎಂತದ್ದಯ್ಯ? ಹೌದಯ್ಯ. ಸಮುದ್ರ ತೀರದಲ್ಲೊಂದು ಮನೆಯ ಮಾಡಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂದಿದಡೆ ಎಂತದ್ದಯ್ಯ? ಹೌದಯ್ಯ. ಹರಿಜನರ ಮನೆಯನ್ನು ಹರಿಸಿ ಬಂದು ಹೌದಯ್ಯ. ಈ ತೊದಲಿನ ವಾಸನಿಗೆ ಅಂಜಿದ್ರೆ ಹೆಂಗ್ಲಿ? ನಮ್ಮ ಹೆಸರು ಹೆಂಗ್ ಪೂರ್ಣ ಆಕ್ಕಾವ? ನಡಿ ನಡಿ ಹೋಗಿ ನೋಡಿ ಯಾರದಾರ್ಲ ನೋಡ. ಹೆಂಗ ತೇಜ ಹಂಗಾರ ಹೋಗೇ ಬಿಡ್ತಾನೆ ಒಂದ್ ಈಟ ಇಲ್ಲಿಂದ. ನೋಡ್ ಮಾಡು, ನೀ ಹಂಗ ಇಷ್ಟ ಯಾಕೆ ಲೇಟ್ ಆತ ಅಂತ. ಮತ್ತೆ ನಿನ್ ಸಂಬಂಧ ಎಲ್ಲ ಅಡ್ಗೆ ಮಾಡ್ಕೊಂತ ಒಂದ ತಾಸಾತು ದಾರಿ ಕಾದು 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 ಬಾ ಸುಸ್ತದ. ನಿಂಗೆ ಯಾಕೆ ಇಷ್ಟ ತಡ ಆಗಿ ಬಂದ್ರಿ? ಇಷ್ಟ ಯಾಕೆ ತಡ ಆಗಿ ಬಂದಿ ಅಂದ್ರ, ಬರ್ಬೇಕಾದಿದ್ದ ರಾತ್ರಿ ಏನ್ ಸುಲಭ ಐತಂತ ಮಾಡಿ ನಾನೇ. ದಾರಿ ಸರಿ ಸರಿ ಇಲ್ಲವ್ವ. ಹನ್ನೆರಡ ಗಂಟೆ ಮಟ ಬರ್ರಿ, ನಮ್ ಜಾಕೆಟ್ ಮಾವನ ಅಡ್ಡಾಡ್ತಾನ ರೋಡ್ ಹಿಡದ. ಹೌದು, ಅವ್ನ ಕಾರಣ ತಪ್ಪಿಸ್ ಬರ್ಬೇಕ. ನಮ್ ಮಠದಾಗ ಮೂರ್ ಅದಾವ, ರಾಣಿ ರಾಜ ರೋರು ಅಂತ. ಅವ್ಕೂರ್ ಕಾರಣ ತಪ್ಪಿಸ್ ಬರ್ಬೇಕು ಅಂದ್ರು ಸುಲಭ ಇಲ್ಲ. ಅಷ್ಟ ಯಾಕ ರೋಡ್ ನ್ಯಾಗ ನಮ್ಮ ಅಟ್ಟಿ ಕಲ್ಲ ಮಾ ಎಮ್ಮಿ ಕರ ಕಟ್ಟಿರ್ತಾಳ, ಅಲ್ಲಿ ಬರಬೇಕಾದ್ರ ಆ ಎಮ್ಮಿ ಕರದ ಬಾಲ ನಾ ತೊಳದ. ಆ ಎಮ್ಮಿ ಕರ ಬ್ಯಾಂತ್ ಅದರಿಂದ ಎಮ್ಮಿ ಕೊಟ್ಟ ಬಾಲ ಯಾವ ತುಳಿ ಅಂತ ಹೇಳ್ತೀನಿ. ಕಾಣಲಿಲ್ಲ ಕತ್ತಿತ್ತ ಅಂತ ಎದ್ದು ನೋಡಿ. ಹರಿದ ವಯಸ್ಸಿನ ಹಳ್ಳಿ
ಮಪ್ಪು ಮಠಾನು ಕಾದಲ್ಲಿ ಸೊಳ್ಳಿ ಕಡಿಸಂತ ಬರ್ಬೇಕಾದ್ರೆ ಇಷ್ಟೊತ್ತಾತ್ ನೋಡ. ಓಲ್ ಬಿಡ್ರಿ ಅಜ್ಜಾರ, ನೀವು ಬರ್ತೀರಿ ಅಂತ ಎಲ್ಲ ಸಜ್ಜೆ ಮಾಡಿ ಎಲ್ಲ ಎಡಿ ಮಾಡಿ ಇಟ್ಕೊಂಡು ಇವ್ರಿಗೆ ಬಡಿಸೋದಷ್ಟೇ ತಡರಿ. ನಮಗ ಊಟದಕ್ಕಿಂತ ಮೊದಲ ನೋಡಪ್ಪ, ನಮ್ಮ ಊಟದಕ್ಕಿಂತ ಮೊದಲ ಅದರ ವ್ಯವಸ್ಥೆ ಆಗಲಿ. ಇವ್ರು ಏನೋ ಬಡಿಸೋದು ಪಡಿಸೋದು ಅನ್ನಕತ್ತಾರಲ್ಲ ಮರಾಯ. ಲೇ 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 ಲೇ, ಬಡಿಸೋದು ಅಂದ್ರೆ ಅದ್ರ ಗೊತ್ತಾಯ್ತಲ್ಲ ನಿನಗ. ಹೇಳಪ್ಪ ನೀ ಏನ ಹೇಳ್ತೈತಿ? ಬಡಿಸೋದು ಅಂದ್ರೆ ಊಟಕ್ಕೆ ಹಾಕೋದಕ್ಕ ಅಂತಾರ, ಬಡಿಸೋದು ಅಂತ. ನೀ ದೊಡ್ಡ ಅನುಮಾನ ಪ್ರಾಣಿ ಇದೀಪ್ಪ ನೀನ. ಖುಷಿಪ್ಪ ಬಡಿಸೋದ್ರ ಖುಷಿಪ್ಪ ಹೆಂಗ ಬಂದಿರ್ಲಿಲ್ಲ ಗದ್ದಿಗೆ ಮೇ ಕುದ್ರ ಬರ್ರಿ. ಅಷ್ಟೆಲ್ಲ ವ್ಯವಸ್ಥೆ ಯಾಕೆ ಮಾಡಕ್ ಹೋಗಿದ್ದಿ? ಒಂದ್ ಹರಿದ್ರು ನಡೀತಿ. ಇದನ್ನ ಹಿರಿ ಮರಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಆಚಾರ? ಹಿರಿ ಮರಿ ನೀನ ಕರ್ಕೊಂಬ ಅಂದ್ಯಲ್ಲ, ನಮ್ಮ ಮಕ್ಕ ಬೇಕದಾಳ ಅಂದಿ. ಈಗ ರಾಜ್ಕೊಟ್ರೆ ಹಂಗ ಬಾ ಬರ ಬಾ ಒಳ್ಳಿ ಗಣಗಿತ್ತಿ ಎಷ್ಟ ನಾಸ್ತ ಅಲ್ಲ ಬೈ ಮರಿ ದೇವ್ರಿಗೆ ಸ್ವಲ್ಪ ಮಗ ತೋರಿಸ್ಬೇಕು ನಿಂದ ನೋಡದು ತಗೋಲೆ ಶಿಷ್ಯ ತಗೋ ಬಂದ ತೆಕ್ ಬಡ್ಕೊಂಡ್ ಕೈ ಬಿಡಲೆ. ನಮ್ಮ ಇಸುಗು ಮಕ್ಕ ತುಂಬಾ ಚರ ಬರ್ತಾರ ಮಾಡು. ನಮ್ಮ ಶಿಷ್ಯಾಗ ಮಕಾನ ತೋರಿಸುವಂತ ಒಂದ್ ಸೆರಗರ ಸರಸನ ನಾಚ್ಕೊಂತ ಈಗ ದೊಡ್ಡಕ್ಕೆ ಆಗಿರ್ತದ ಐದ್ ದಿನ ಅಂತ ದೊಡ್ಡಕ್ಕೆ ಆಗಿರ್ತದೆ. ಹೆಂಗಂತೀಯ ಮತ್ತ ಅಕ್ಕ ಅಂತೀಯಲ್ಲ? ಅಯ್ಯೋ ಅಕ್ಕ ಅಂತ ಮಾತಿನ ಮುಂದೆ ಅಕ್ಕ ಅಂತೀವಿ ನೋಡಲೆ ಮಕ ತೋರಿಸು ನಾಚ್ಕೋಬೇಡ ಚಿನ್ನ ಇವ್ರ ಅಕ್ಕ ಅಂತ ಈಗ ನಾಚ್ಕೊತಂತ ಮತ್ ಹೆಂಗಲ್ಲ ಇದ್ರಾಗ ನಾಡು ಕೈಯಾಡ್ಸಾಕ ಏನಾರ ನೋಡ್ ನಂಗರ ಎಲ್ಲ ಮಾಡ್ತಾರೆ. ನಮ್ಮ ಇಸುಬು ಮಕ್ಕದ ಮ್ಯಾಗ ಏನೋ ಮೀಸ ತಗೋತಾವ್ರು ಮರಯ್ಯ. ಏನಂತೀಯ ನೋಡ್ತಾನ ತಡ್ಕೊಲೆ ನೋಡ್ತಾನೆ. ಮಾಡು ಏನ ನಿಮ್ ಮಕ್ಕ ಮಕ್ಕದ ಮ್ಯಾಲ ಸಣ್ಣಗ ಬಂದಾವಂತಲ್ಲ. ಏನ್ ಬಂದವ ಅವ ಮೀಸಿ ಮೀಸೆಲ್ಲ ನಿನ್ನ ಮಕ್ಕದ ಮೇಲೆ ಏನ ಬಂದವ ಅಂತ ಕೇಳಾಕತ್ತಾರ ಹೇಳ. ಹುಬ್ಬು ಹುಬ್ಬವು ಹುಬ್ಬವು ನನಗ ನಾಚಿಕತ್ತಾರ ಮಕ್ಕಿ ನಾಚಿಕೆ ಆದ್ರೆ ಹೆಂಗಿದಕ್ಕತ್ತಿ ಅಜ್ಜಾರ್ ಮಾಡ್ಬೇಕಲ್ಲಿ ಆಶೀರ್ವಾದ ತೆಗೆ ಅದನ್ನ ಮೊಸಕ್ಕ ಐ ತಡ್ರಿ ಅಜ್ಜಾರ ಅಲ್ ಮೀಸಿ ಬಿಡಲೆ ಮೀಸಿ ಬಿಡ ಬ್ಯಾರೆ ಬ್ಯಾರೆ ಹಿಡಿ ಹಾಕತ್ತ ಎಲ್ಲಿಂದ ಕೈ ಹಾಕ್ಲಾದ್ ನೀನಕ ಎಲ್ಲಿಂದ ಹಾಕಂದಿದ್ನಿ? ಎಲ್ಲಿ ಹೇಳ್ತಿ? ತಳಗಿಂತ ಹೇಳಿದ್ ನಿಮಗ ನಾನು ಒಮ್ಮೆ ಮ್ಯಾಗಿಂತ ಯಾಕೆ ಬಂದಿ ಪೇರ್ ಮಾಡಿ ಮೊದಲು ಪೂಜೆ ಮುಗಿಸ ಆಮೇಲೆ ಹುಗ್ಗಿ ಉಣ್ಣ ಕತ್ಬೇಕ್ರ ಪೂಜೆ ಅಂತ ಮುಗಿಸಿ ಬಿಡ್ತೀರಿ ಗೊತ್ತಾಗ ಸಾಕು ಅಪ್ಪ ಹೋಗಿ ಹೋಗಿ ಏನ್ ಬಡಿಸೋದಿದ್ರು ನಮ್ ಶಿಷ್ಯಾಗ ಬಡಿಸ್ರಿ
ಅದಾರ್ ತಡ್ಕೋತತ್ತಿ ಏನೋ ಗುರುಗಳಿಗೆ ಬಡಸ್ರಿ ಕೆಲಸ ಕೇಳ್ತೀನ ತಿನ್ಬೇಕಂದ್ರ ಸಾಕಾಗಿ ಬೇಕಾಗಿ ಹೋಗ್ಬಿಡು. ಏನ್ ಚಟ್ನಿ ಇಟ್ಟು ಐತಲಿ ಎಪ್ಪ ಅದ ಪಟ್ಟು ಪಟ್ಟು ಹಾಕಿರ್ ನೋಡ ಸಿಗ. ಎಷ್ಟು ದಿನದಿಂದ ನಾನು ಬಡಿಬೇಕಂತ ಆಸೆ ಇಟ್ಕೊಂಡಿದ್ದ ಗೊತ್ತಿಲ್ಲ. ಆಕೆಗೆ ಅಂತೀರ ಏನು ಅಂದೇ ಇಲ್ಲ. ಆಕೆ ಏನು ನನ್ನ ಮ್ಯಾಗ ಸೀಟ್ ಇಟ್ಟಿದ್ದು ಗೊತ್ತಾಗಿಲ್ಲ. ಆಕೆ ಕಸ್ಟ್ ಬರ್ಗ್ ಇಟ್ಕೊಂತ ಇಳಿಸಿಡ ಈ ಮಂತಿ ಏನು ನನಗೆ ಇಲ್ಲಿ ನುಸಾಕತ್ತವ್ರಿ ಅಪ್ಪ. ಇಸು ಇಸು ಬಂದು ತಿಕ್ಕಾಕ್ ಹೋಗಿದ್ದೆಲ್ಲ ಮಗನ ಮತ್ತೆ ಅದಕ್ಕೆ ಬಿಟ್ಟಿ ನೆಂಚ್ಕೊಳಕಂತ ಬಡ್ಸಿದ್ರಲ್ಲ ಕೋತಂಬ್ರಿ ಕೊಸಾಂಬ್ರಿ ಚಟ್ನಿ ಅಂತ ಹೆಂಗಿತ್ತಲ್ಲಿ ಅದ ನೀನೊಬ್ಬ ತಿಂದಿ. ಯೋ ಯಪ್ಪ ಅದು ಕೂಡ ಬಾದನ್ ಕೂಡ ಅದಕ್ಕಿಂತ ಹುಗ್ಗಿ ಅದ್ದಾರ ಮಡ್ದ ಮಾಡದ್ರಲ್ಲ ಓದಿ ರಾತ್ರಿ ಬೆಳತನಕ ತಿರಿ ಓದಿ ಹುಗ್ಗಿ ಅದರದಂತೆ ಹಾಕ ಆದ್ರ ಅವನ ಎಷ್ಟು ಎಷ್ಟು ದಪ್ಪ ದಪ್ಪ ಮಾರಾಯ ಅದ್ರ ರುಚಿನ ಬ್ಯಾರೆ. ಹಿಂಗಂದ ಯಾವತ್ ತಿಂದ ಬಿಟ್ಟಿ ಬೆಟ್ಟ ಬಿಟ್ಟ ನಾನು ಎಬ್ಬೋ ಮರ ನನಗ ಈಗತ್ತಿ ಸಾಕಾಗತ್ತಿ. ನಾವು ಹೋಗಿ ಮಠಕ್ಕೆ ರೆಸ್ಟ್ ಮಾಡ್ತೇವೆ ನೋಡಪ್ಪ. ಅವ್ ಇಂಥ ಸೌಟಿನ ಬಡಿಸಿದ್ ನೋಡ್ರೆ ರಗಡಾಗಿ ಹೋಗ್ಯತ್ ನಮಗ. ಏರ್ ಏರ್ ನೀ ಇಲ್ಲೇ ಇರ ಇನ್ನಟ್ ಏನ್ರ ಬಡಸೊಂದ ತಿಂದ ಬಾ ನೀನ. ಏ ಒಂದಿಟ್ ನಿಂತ ಹೋಗಲೇ ಏನ್ ನಿಂದ ನಾ ಮಾಸ್ತರ್ ಏನಾರ ಒಂದು ಬಹುತಾನೆ ಈಗ ಪಾಪ
ಅವ್ರ ಎಲ್ಲರೂ ನನ್ನ ಪಾಲಿಗೆ ಸತ್ತು ಹೋದ್ರಮ್ಮ. ಅದಕ್ಕಾಗಿ ಈ ನನ್ನ ಜೀವನವೇ ಕೊನೆಗೊಳಿಸಬೇಕೆಂದು ನಾನು ಹೊರಟಿದ್ದೇನೆ. ಹೌದು, ಯಾಕೆ ಬಂದೇವ ನೀನ ತಾಯಿ? ಅವರು ಚೇತನಿಂದ ಇನ್ಸ್ಪೆಕ್ಟ್ ಹಾಡುವಾಗ ಬೆಳೆದಾಟ ಬಾಕಿ ಪೊಲೀಸರು ಅವರನ್ನು ಎಳೆದುಕೊಂಡು ಹೋದ್ರಂತೆ. ಮರಳಿ ಬರಬೇಕಾದರೆ 6 ತಿಂಗಳಾದರೂ ಜೈಲಿನಲ್ಲಿ ಅವರಿಗೆ ಶಿಕ್ಷೆ ಆಗಬಹುದೆಂದು ನಮ್ಮ ಮನೆ ಮಾಲೀಕರು ತಿಳಿಸಿದ್ದರು. ಹಾಗಾಗಿ ನನ್ನ ತವರ ಮನೆಯಲ್ಲಿ ಒಂದು ತುತ್ತು ಅನ್ನ ಕೂಡ ಸಿಗಲಿಲ್ಲ. ಹಾಗಾಗಿ ಅಂದ ಮೇಲೆ ನಾನೇಕೆ ಈ ಜೀವನವನ್ನು ಇಟ್ಟುಕೊಳ್ಳುವ ಅರ್ಥವೇನಿದೆ ನೀನೇ ಹೇಳಮ್ಮ. ಇಲ್ಲಿ ಬಿಡ, ನಿಮ್ಮ ತಂದೆ ತಾಯಿ ಯಾರೂ ಬರಲೇ ಇಲ್ಲ ಅವರು. ಜೀವ ಹತ್ಯೆ ಮಾಡಿಕೊಳ್ಳೋದು ಹೆಣ್ಣು ಮಕ್ಕಳ ಕೆಲಸದ ತಾಯಿ. ಪರೀಕ್ಷೆಯಲ್ಲಿ ಫೇಲ್ ಆದವರು, ಆಮೇಲೆ ನಲ್ಲಲ್ಲಿ ಫೇಲ್ ಆದವರು, ಅಂತವರು ಜೀವ ಹತ್ಯೆ ಮಾಡಿಕೊಳ್ಳುತ್ತಾರೆ. ನೀನು ಅಂತ ಕೆಲಸಕ್ಕೆ ಇಳಿಬೇಡ ತಾಯಿ. ಇಲ್ಲಿ ಎದುರಾಗ್ಬೇಡ, ನಾಳದೇ ನನಗೂ ನನ್ನ ನೆತ್ತಿ ಮಾಕಲಿಲ್ಲ. ನನ್ನ ಮಗಳು ಹಾಗೆ ಮನೆಯಾಗಿ ಇಲ್ಲಿ ಹಂಗೆ ಉಳಿದ್ಬಿಡ. ನಿನ್ನ ಚಂದ ಜೋಪಾನ ಮಾಡ್ತಾ ತಾಯಿ, ನೀ ಎದುರಾಗ ಹೋಗಬೇಡವ. ಬೇಡ, ಸಂಬಂಧವಿಲ್ಲವದೇ ನಿಮಗೆ ತೊಂದರೆ ಕೊಡಕ್ಕೆ ನನಗೆ ಮನಸ್ಸು ಒಪ್ಪುವುದಿಲ್ಲ. ನೀ ಯಾಕೆ ತಲೆ ಕೆಡಿಸುವಂತ ನಿನ್ನ ಗಂಡ ಎಲ್ಲದನ್ನ ಅಂತ ಹೇಳಿ ನಡೆಯೋಗ. ನಾ ಬುದ್ಧಿ ಹೇಳ್ತಾ ಹೋಗಿ, ಇನ್ನೇ ಮೇನ ಮಾತ್ರ ಕೊಡ್ಲಾರ್ದ ನಾ ಬುದ್ಧಿ ಹೇಳ್ತೀನಿ ನಡೆಯೋಗ. ನೀನು ಯಾವ ನಮಗೆ ತಂದೆ ತಾಯಿಯಾಗಿ ಪ್ರೀತಿ ವಾತ್ಸಲ್ಯ ತೋರಿಸುವಂತ ನೋಡಿದರೆ ನನಗೆ ಏನು ಸಂಬಂಧವಿಲ್ಲದೆ. ಅದರಂತೆ ಈ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ನೋಡಿದರೆ ನಿಮ್ಮ ಮನೆಯಲ್ಲಿ ಹಾಸಲೆಯನ್ನು ಪಡೆಯಬೇಕಾದರೆ ನನ್ನ ತಯಾರಿಕೆ ನೀವು ಒಪ್ಪಿಕೊಂಡ್ರೆ ನಾನು ಮಾತ್ರ ನಿಮ್ಮ ಮನೆಯಲ್ಲಿ ಹಾಸಲೆ ಪಡೆಯಲು ಸಾಧ್ಯ. ಹಂಗೆ ಸಾಧ್ಯವಾಗ್ತಾನೆ? ನಾವು ಮಾಡೋ ಕೆಲಸ ನೀ ಮಾಡೋದಲ್ಲವ. ನಾವು ಹತ್ತಿರ ಚಪ್ಪಲ್ ಹೆಚ್ಚು ಬಿಟ್ಟಾವ. ನಿನ್ನ ಕೈಲಿಲ್ಲ ಅಂತ ಕೆಲಸ ಮಾಡೋಕ್ಕಾಗೋದಿಲ್ಲ ತಾಯಿ. ನೀ ಆರಾಮ ಉಂಡು ತಿಂದು ನಾನು ಏನು ಚಲೋತ್ತ ರೊಟ್ಟಿ ಮಾಡ್ತಾಳ. ಹೌದು, ನಾವು ಪಲ್ಯ ಮಾಡಿರ್ತಾಳ. ಉಂಡು ಆರಾಮ ಮನೆಯಾಗಿರ್ತಾಯಿ. ಗಿಣಿ ಸಾಕು ನಾನು ಸಾಕ್ತೇವೆ ತಾಯಿ, ನಿನ್ನ ಎದುರಾಕು ಬಡವ. ನನ್ನ ಗಂಡದ ಮಾತಿಗೆ ಏನರ ಒಲ್ಲೆ ಅಂದ್ರೆ ನಾನೇ ನೋಡಿ. ನಾನು ನಿಮ್ಮ ಮನೆ ನೀನಿರೋದು ಹಾಗೆ ಮಾತ್ರ ನಾನು ಕಾಲ ಕಳೆಯಲ್ಲ. ನೀವು ಮಾಡುವ ಉದ್ಯೋಗನು ಆ ಕೆಲಸ ಮಾತ್ರ ನನಗೆ ಕಲಿಸಿದರೆ ಮಾತ್ರ ನಿಮ್ಮ ಮನೆಯಲ್ಲಿ ಉಳಿಯನ್ನು ಹಾಸ್ಪಿಟಲ್ ಸಾಧ್ಯ. ಆತವಾ ನೀ ಯಾಕೆ ಅಷ್ಟೇ ಕೆಡಿಸುವಂತೆ ಆಯ್ತು? ಅಯ್ಯೋ ತಾಯಿ, ನಮ್ಮ ಉದ್ಯೋಗ ನೀನು ಕಲಿಸೋದು ಬೇಡ ತಾಯಿ. ನೀ ಚೆಂದಾಗೆ ಉಣ್ಕೊಂಡು ತಿನ್ಕೊಂಡು ಗಿಣಿ ಹಂಗೆ ಮನೆಯಾಗಿರ, ನನಗೆ ಅಷ್ಟ ಸಾಕ. ಏ ಮಳೆ ಹುಡುಗಿ ಯಾವಾಗ ಉಂಡತ್ತ ಏನೋ ಮಾರಿ ನೋಡೋದನಕ ಹೇಳಿ. ಎರಡು ಬಿಸಿ ರೊಟ್ಟಿ ಮಾಡಿ ಪಲ್ಯ ಹೆಚ್ಚು ಕುಡಿ ಅಂತ ಬಾಯವ. ಬೇಡ, ನೀವು ನನ್ನ ಮಾತಿಗೆ ಒಪ್ಪಿಕೊಂಡ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಇರಲು ಸಾಧ್ಯ. ಹೇಳವ ಅದು ಯಾವ ನನ್ನ ಮಾತಂತಾರ ಹೇಳ. ಏನು ಮಾಡದಿ ಬಾಯವ್ವ, ಆ ಕೆಲಸ ನೀ ಮಾಡೋದು ಬೇಡ ತಾಯಿ. ನನ್ನ ಮನೆಯಾಗ ಮಗಳಾಗಿದ್ಬಿಡು ಸಾಕ. ನಡಿ ಮನೆ ಕರ್ಕೊಂಡು ಹೋಗ್ರಿ ಪಾಪ, ಮಕ ಬಾಳ ಸಾಕು. ಮಕ ನೋಡು ಹುಡುಗಿದ ಪಾಪ ಬಾಯ. ರಾಷ್ಟ್ರಪತಿಗಳೇ, ಮುಖ್ಯ ಅತಿಥಿಗಳೇ ಹಾಗೂ ಕಲಾವಿದರೆ, ನಾವು ನಿರ್ಮಿಸಿದ ವೀರ ಯೋಧರೇ. ಆದರೆ ಮಿಸ್ಟರ್ ರವಿವೀರ ಈ ಚಿತ್ರಕರಣಕ್ಕಾಗಿ ಸಂಸ್ಥೆಯಲ್ಲಿ ನಟನೆಯಂತೆ ಅಭಿನಯಿಸಿ ಬಹಳ ದೂರದಿಂದ ಇಷ್ಟೊಂದು ಅಭಿನಯ ಚಿತ್ರವನ್ನು ನಿರ್ಮಿಸಿದ್ದಾರೆ ಈ ಮಿಸ್ಟರ್ ರವಿವೀರ. ಆದ್ದರಿಂದ ಇವರನ್ನು ಚಿತ್ರದಲ್ಲಿರುವಾಗ ಆಕಸ್ಮಿಕವಾಗಿ ನನ್ನ ಪರಿಚಿತವಾಗಿ ನನ್ನ ಚಿತ್ರ ಸಂಸ್ಥೆಯಲ್ಲಿ ಇವನಿಗೆ ನಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ನಮ್ಮ ಚಿತ್ರಕ್ಕೆ ಪ್ರಶಸ್ತಿ ಪಡೆದ ಮಿಸ್ಟರ್ ರಘುವೀರಿಗೆ ಒಂದು ಮುಖ್ಯವಾದ ಬಹುಮಾನಗಳನ್ನು ಕೊಟ್ಟು 2 ಲಕ್ಷ ರೂಪಾಯಿ ಮತ್ತು ಬಹುಮಾನಗಳನ್ನು ಸ್ವೀಕಾರ ಮಾಡಬೇಕೆಂದು ಸನ್ಮಾನವಾದ ರಾಷ್ಟ್ರಪತಿಗಳಿಂದ ಸನ್ಮಾನ ಮಾಡಿಕೊಳ್ಳಬೇಕೆಂದು ಮಿಸ್ಟರ್ ರಘುವೀರ ಬರಬೇಕೆಂದು ತಾನು ಕೇಳಿಕೊಳ್ಳುತ್ತೇನೆ.
ವೇದಿಕೆ ಮೇಲೆ ಹಾಸನರಾದಂತ ಊರಿನ ಗಣ್ಯ ವ್ಯಕ್ತಿಗಳಿ ಹಾಗೂ ಮಿಸ್ ಮಧುಮತಿ ಹಾಗೂ ಮಿಸ್ಟರ್ ರಘುವೀರರಿಗೆ ನನ್ನ ನಮಸ್ಕಾರಗಳು. ಸವಿಕರಿ, ಕಲಾವಿದರಿ, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ದೇಶಕ್ಕೆ ಮಧುಮತಿಯರಂತಹ ನಿರ್ಮಾತೃಗಳು ಹಾಗೂ ರಘುವೀರನಂತಹ ಉಚ್ಚವರ್ಗದ ನಟರು ತುಂಬಾ ಅವಶ್ಯಕವಾಗಿ ಬೇಕಾಗಿದ್ದಾರೆ. ದೇಶವು ತನ್ನ ಸ್ವಾತಂತ್ರ್ಯ ಹಾಗೂ ಸಂಸ್ಕೃತಿಗಳನ್ನು ಕಾಯ್ದುಕೊಂಡು ಹೋಗಲು ಇಂಥ ಉತ್ತಮ ಚಿತ್ರಗಳೇ ಅಡಿಗಲ್ಲು. ಈ ವೀರ ಯೋಧ ಚಿತ್ರವನ್ನು ದೇಶದ ನಾಗರಿಕರಿಗೆ ಒದಗಿಸಿಕೊಟ್ಟ ಮಧುಮತಿ ಹಾಗೂ ಮಿಸ್ಟರ್ ರಘುವೀರರಿಗೆ ಅಭಿನಂದಿಸಿ ಹಾಗೂ ಗೌರವಿಸಿ ಇಷ್ಟು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಭಿಕರು, ಇಂದಿನ ಕಾರ್ಯಕ್ರಮ ಮುಗಿಯಿತು. ಜೈ ಜೈ ಕರ್ನಾಟಕ ಮಾತೆ. ಬರುತ್ತೇನೆ ತಂದೆ ಅವರ ಆಜ್ಞೆಯಂತೆ ರಕ್ತ ಮಾಂಗಲ್ಯ ಮಾಡಿಸಿಕೊಂಡು